ಶಾಲಾ ಕಾಲೇಜುಗಳ ಅಕ್ಕಪಕ್ಕದಲ್ಲಿರುವಂತಹ ಬೀಡಾ ಸ್ಟಾಲ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಪ್ರಮುಖ ಕಾರಣವೇ ಇದೆ ಈ ಬೀಡಾ ಸ್ಟಾಲ್ಗಳ ಮೇಲೆ ದಾಳಿಯನ್ನ ಮಾಡುವುದಕ್ಕೆ. ಮಾದಕ ವಸ್ತುಗಳನ್ನೇನಾದರೂ ಇಲ್ಲಿ ಸಪ್ಲೈ ಮಾಡ್ತಿದ್ದಾರಾ ಅನ್ನುವ ಆಧಾರದಲ್ಲಿ ಪರಿಶೀಲನೆಯನ್ನ ಮಾಡಲಾಗಿದೆ. ನಿಯಮ ಉಲ್ಲಂಘಿಸಿ ಸಿಗರೇಟ್ ಮಾರಾಟ ಪತ್ತೆಯಾಗಿದೆ. ನಿಯಮ ಮೀರಿದ 19 ಅಂಗಡಿ ಮಾಲೀಕರ ವಿರುದ್ಧ FIR ಕೂಡ ದಾಖಲಾಗಿದೆ. ಬೀಡಾ ಅಂಗಡಿಗಳು ಅಂದರೆ ಬೀಡಾ ಅಂಗಡಿಗಳಾಗಿರಬೇಕು, ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಬೇರೇನಾದರೂ ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರಾ ಅನ್ನುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ ದಾಳಿಯನ್ನು ನಡೆಸಿದ್ದಾರೆ, ಪರಿಶೀಲನೆಯನ್ನು ಮಾಡಿಸಿದ್ದಾರೆ. ಶಾಲಾ ಕಾಲೇಜುಗಳ ಅಕ್ಕಪಕ್ಕದಲ್ಲಿ ಒಂದಷ್ಟು ಕಾಂಡಿಮೆಂಟ್ಸ್ಗಳು ಸಹಜವಾಗಿ ಇದ್ದೇ ಇರ್ತವೆ, ಬೇಡಾ ಸ್ಟಾಲ್ಗಳು ಇದ್ದೇ ಇರ್ತವೆ. ದಾಳಿ ಮಾಡಿ ಮಾದಕ ವಸ್ತು ಮಾರಾಟದ ಕುರಿತು ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ದಕ್ಷಿಣ ವಿಭಾಗದ 243 ಅಂಗಡಿಗಳಲ್ಲಿ ಪರಿಶೀಲನೆ ಆಗಿರೋದು. ಪರಿಶೀಲನೆ ವೇಳೆ ನಿಯಮ ಉಲ್ಲಂಘನೆ ಮಾಡಿ ಸಿಗರೇಟ್ ಮಾರಾಟ ಮಾಡ್ತಿರೋದು ಪತ್ತೆಯಾಗಿದೆ ಅಂಥವ್ರಿಗೆಲ್ಲ ಈಗಾಗಲೇ FIR ದಾಖಲಾಗಿದೆ. ಈ ಪೈಕಿ ನಿಯಮ ಮೀರಿದ 19 ಮಂದಿ ಅಂಗಡಿ ಮಾಲೀಕರ ವಿರುದ್ಧ FIR ದಾಖಲು ಮಾಡಲಾಗಿದೆ. ಕೊಡಪ ಕಾಯ್ದೆಯಡಿ 78 ಅಂಗಡಿ ಮಾಲೀಕರಿಗೆ ದಂಡವನ್ನು ವಿಧಿಸಲಾಗಿದೆ. ಶಾಲಾ ಕಾಲೇಜುಗಳ ಆವರಣದಲ್ಲಿರುವಂಥ ಕಾಂಡಿಮೆಂಟ್ಸ್ಗಳಿದು ಬೀಡಾ ಅಂಗಡಿಗಳು. ಅಲ್ಲೇನಾದರೂ ಅಕ್ರಮವಾಗಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಿದ್ದಾರಾ ಅನ್ನುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖಾ ಸಿಬ್ಬಂದಿ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. 243 ಅಂಗಡಿಗಳ ಮೇಲೆ ಪರಿಶೀಲನೆಯನ್ನು ನಡೆಸಿದ್ದಾರೆ. 78 ಅಂಗಡಿಗಳಿಗೆ ಈಗಾಗಲೇ ದಂಡವನ್ನು ವಿಧಿಸಲಾಗಿದೆ. ಅಕ್ರಮವಾಗಿ ಸಿಗರೇಟನ್ನು ಮಾರ್ತಿದ್ದಾರಲ್ಲ, ಆ ಅಂಗಡಿ ಮಾಲೀಕರ ಮೇಲೆ FIR ಕೂಡ ದಾಖಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.